ಬಸವರಾಜ ಬತ್ತಿಮೂಡು ಅವರು ಯಾವ ಅಜೆಂಡಾ ಇಟ್ಕೊಂಡು ನೀವು ಚುನಾವಣೆ ಮಾಡ್ತೀರಿ ನೀವು ಹಿಂದುತ್ವ ಅಜೆಂಡಾ ಇಟ್ಕೊಂಡು ಚುನಾವಣೆ ಮಾಡ್ತೀರಿ ಎಷ್ಟು ಹಿಂದುತ್ವ ಎಷ್ಟು ಹಿಂದುತ್ವ ಯುವಕರಿಗೆ ಎಷ್ಟು ಹಿಂದೂ ಯುವಕರಿಗೆ ಎಷ್ಟು ಕೇಸರಿ ಜೆಂಡಾ ಹಿಡಿದಂತ ಯುವಕರಿಗೆ ನೀವು ಕೆಲಸ ಕೊಟ್ಟಿರಿ ಜೈ ಶ್ರೀರಾಮ ಅಂತ ಅನ್ನೋದು ನೀವು ಓಟ್ ತಗೋತೀರಿ ಕೇಸರಿ ಜೆಂಡಾ ಕೈಯಲ್ಲಿ ಕೊಟ್ಟಿ ಓಟನ್ನ ತಗೋತೀರಿ ಪ್ರತಿಯೊಂದು ಸಿವಿಲ್ ಕೆಲಸದಲ್ಲಿ ಕೂಡ ಕಳಪೆ ಮಟ್ಟದ ಕಾಮಗಾರಿ ನಮಗೆ ಎದ್ದು ಕಾಣುತ್ತದೆ ಇವರೊಬ್ಬ ಪರ್ಸೆಂಟೇಜ್ ಶಾಸಕ ಬಹಳ ಜನ ಹೇಳ್ತಾರೆ 1400 ಕೋಟಿ ರೂಪಾಯಿ 5 ವರ್ಷದಲ್ಲಿ ಶಾಸಕರು ತಂದಿದ್ದಾರೆ ಯಾವುದು ಮಡಕಿ ಮುದ್ದುಡಗ ಸಿರಚಂದು ಹೊಡಲ್ಲು ಅಪ್ಚಂದು ಈ ಭಾಗದಲ್ಲಿ ಬಸವರಾಜ ಮತ್ತಿಮೂಡರ ಪರ್ಸನಲ್ ಶೇರ್ 140 ಕೋಟಿ ರೂಪಾಯಿ ಏನು 40% ಕೆಲಸ ಮಾಡೋದು 40% ನೀವು ತಗೋತೀರಿ 40% ಅಧಿಕಾರಿಗಳು ತಗೋತಾರೆ ಅವರ ಹಣ ಬೇಕಾಯ್ತಂದ್ರೆ ಜಯಂತಿ ಮಾಡಬೇಕಂದ್ರೆ ನನಗೆ ಕೇಳಬೇಕು ಪೂಜಾ ಮಾಡಬೇಕಂದ್ರೆ ನನಗೆ ಕೇಳಬೇಕು ಹಬ್ಬ ಮಾಡಬೇಕಂದ್ರೆ ನನಗೆ ಕೇಳಬೇಕು ಮಳೆ ಬಂದ್ರೆ ಮ್ಯಾಳಗಿ ಮೇಲೆ ಪ್ಯಾರಾಪೆಟ್ ವಾಲ್ ಒಳಗೆ ನೀರು ನಿಂತು ಶಾಲೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಇದಕ್ಕೆ ನೀವು ಡೆವಲಪ್ಮೆಂಟ್ ಅಂತೀರಾ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ನೀವು ಮಾಡ್ತಾ ಇದ್ದೀರಿ This video present by Mannur Multi Speciality Hospital highly qualified and well experienced doctors team for emergency and trauma care 24/7 at Bale Hills Circle Ring Road Gulbarga Samasta Gulbarga headlines veekshakarige namaskara Ivattin divasa Dasara mattu Ayudha Poojeya ಎಲ್ಲಾ ವೀಕ್ಷಕರಿಗೆ ಶುಭ ಕೋರ್ತ ಮತ್ತು ನನ್ನ ಮತಕ್ಷೇತ್ರವಾದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನಕ್ಕೆ ನಾನು ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಇವತ್ತಿನ ದಿವಸ ಈ ಒಂದು ವಾಹಿನಿಯ ಮುಖಾಂತರ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಕೆಲವು ವಿಚಾರಗಳು ತಮ್ಮ ಜೊತೆ ಹಂಚಿಕೊಳ್ಳಬೇಕು ಹಂತ ಹಂತವಾಗಿ ಅನೇಕ ವಿಚಾರಗಳು ನಾನು ತಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಇವತ್ತಿನ ದಿವಸ ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿವೆ ಸಿವಿಲ್ ಕೆಲಸಗಳೇನಾಗಿದೆ ಅದು ರಸ್ತೆ ಆಗಿರಬಹುದು ನಾಲೆಗಳಾಗಿರಬಹುದು ಬ್ರಿಡ್ಜ್ ಕಂ ಬ್ಯಾರೇಜ್ಗಳಾಗಿರಬಹುದು ಇಂತ ಅನೇಕ ಸಿವಿಲ್ ಕೆಲಸಗಳೇನಾಗಿದೆ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಇದು 40% ಸರ್ಕಾರ ಅಂತ ಹೇಳಿ ಈ 40% ಸರ್ಕಾರದಲ್ಲಿ ಗುಲ್ಬರ್ಗ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಭಾಗಕ್ಕೆ ಮತಕ್ಷೇತ್ರಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಕಲಬುರಗಿ ಗ್ರಾಮೀಣ ಭಾಗದ ಶಾಸಕರು ಬಸವರಾಜ ಮತ್ತಿಮೂಡು ಅವರು ಏನಿದ್ದಾರೆ ಇವರೊಬ್ಬ ಪರ್ಸೆಂಟೇಜ್ ಶಾಸಕ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಬಸವರಾಜ ಮತ್ತಿಮೂಡು ಅವರ ಒಂದು ಖಾಸಗಿ ಕಂಪನಿ ಆಗಿದೆ ಇಲ್ಲಿ ತಂದು ಬಂಡವಾಳ ಹಾಕಬೇಕು ಇಲ್ಲಿಂದ ಬಂಡವಾಳವನ್ನು ತೆಗೆದು ಮತ್ತೆ ಮತಕ್ಷೇತ್ರದ ಜನರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಆ ಇನ್ವೆಸ್ಟ್ಮೆಂಟ್ ಇಂದ ಬಂದಂತ ಪ್ರಾಫಿಟ್ 5 ವರ್ಷದಲ್ಲಿ ಎಂಜಾಯ್ ಮಾಡುವಂತದ್ದು ಇದು ಬಸವರಾಜ ಮತ್ತಿಮೂಡು ಅವರ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ ಇಲ್ಲಿ ಆದಂತ ಸಿವಿಲ್ ಕೆಲಸಗಳೇನಿದೆ ಪ್ರತಿಯೊಂದು ಸಿವಿಲ್ ಕೆಲಸದಲ್ಲಿ ಕೂಡ ಕಳಪೆ ಮಟ್ಟದ ಕಾಮಗಾರಿ ನಮಗೆ ಎದ್ದು ಕಾಣುತ್ತದೆ ಅನೇಕ ಕಾಮಗಾರಿಗಳ ಮೇಲೆ ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಆಬ್ಜೆಕ್ಷನ್ಸ್ ಗಳ ಹಾಕಿದ್ದೇವೆ ಆದರೆ ಬಸವರಾಜ ಮತ್ತಿಮೂಡು ಅವರ ಇದೊಂದು ಖಾಸಗಿ ಕಂಪನಿ ಕಲಬುರಗಿ ಗ್ರಾಮೀಣ ಕ್ಷೇತ್ರಕ್ಕೆ ಸೇವೆ ಮಾಡೋದು ಬಿಟ್ಟು ಒಂದು ಕಂಪನಿ ತರ ಏನು ನಡೆಸ್ತಾ ಇದ್ದಾರೆ ಇದಕ್ಕೆ ನಾವು ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ ಒಬ್ಬ ಶಾಸಕರಾಗಿ ಡೆವಲಪ್ಮೆಂಟಿನ ಹೆಸರು ಮೇಲೆ ಬಹಳ ಜನ ಹೇಳ್ತಾರೆ 1400 ಕೋಟಿ ರೂಪಾಯಿ 5 ವರ್ಷದಲ್ಲಿ ಶಾಸಕರು ತಂದಿದ್ದಾರೆ ನಮ್ಮೂರಿಗೆ ಕೆಲಸ ಆಗಿದೆ ನಮ್ಮ ಹೋಬಳಿ ಕೆಲಸ ಆಗಿದೆ ನಮ್ಮ ಸರ್ಕಲ್ಗೆ ಕೆಲಸ ಆಗಿದೆ ಅಂತ ಹೇಳಿ ಅನೇಕ ಜನ ಹೇಳ್ತಾರೆ ಆದಂಥವರೇನು ಇದ್ದಾರೆ ಇವತ್ತಿನ ದಿವಸ ಅವರೇ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಯಾಕಂತಂದರೆ ಕೆಲಸ ಆಗಿ 2 ವರ್ಷ ಆಯಿತು ಇವತ್ತಿನ ದಿವಸ ಅದು ಕೆಲಸ ಎಲ್ಲಾಗಿದೆ ಅನ್ನುವಂಥ ಹುಡುಕುವಂಥ ಪರಿಸ್ಥಿತಿ ಬಂದಿದೆ ಕೆಲವು ಕೆಲಸಗಳು ನಾನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಹೊಡಲ್ ಅನ್ನುವಂಥ ಒಂದು ಗ್ರಾಮ ಇದೆ ಹೊಡಲ್ದಲ್ಲಿ ಒಂದು ಸಿಸಿ ರಸ್ತೆ ಕಾಮಗಾರಿ ಆಗಿದೆ ಆ ಸಿಸಿ ರಸ್ತೆ ಕಾಮಗಾರಿ ಬಹಳ ವಿಚಿತ್ರ ಅನ್ನಿಸ್ತದೆ ಎಲ್ಲಿ ಕೆಲಸ ಆಗಬೇಕಾಗಿತ್ತು ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ ಅದರ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಜೆಇಇ ಎ ಡಬ್ಲ್ಯೂ ಅವರೆಲ್ಲ ಶಾಮೀಲಾಗಿ ಎಲ್ಲಿ ಕೆಲಸ ಮಾಡೋಕೆ ಅಲ್ಲಿ ಮಾಡೇ ಇಲ್ಲ ಕೆಲಸ ಎಸ್ ಸಿ ಪಿ ಬಜೆಟಲ್ಲಿ ಇದ್ದಂಥ ಕೆಲಸ ಬೇರೆ ಕಡೆ ಹೋಗಿ ಕೆಲಸ ಮಾಡಿದ್ದಾರೆ ನಾನು
ಒಂದು ಗಮನಕ್ಕೆ ಏನಂತಂದ್ರೆ ಜಿ ಪಿ ಎಸ್ ಲೊಕೇಶನ್ ಯಾವ ರೀತಿಯಾಗಿ ತಗೋತಾರೋ ಅದು ನನಗೆ ಭಾಳ ವಿಚಿತ್ರ ಇದೆ. ಯಾಕೆ ಜಿ ಪಿ ಎಸ್ ಲೊಕೇಶನಲ್ಲಿ ನಾವೇನು ಮಾಡುವಂಗಿಲ್ಲ, ಇವರು ಜಿ ಪಿ ಎಸ್ ಲೊಕೇಶನ್ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗ ತಗೋತಾರೆ. ಎಸ್ ಸಿ ಪಿ ಬಜೆಟ್ ಒಯ್ದು ಯಾವುದೋ ಬೇರೆದಕ್ಕೆ ಅನುದಾನಕ್ಕೆ ಯೂಸ್ ಮಾಡಿದ್ದಾರೆ. ಅದು 60 ಲಕ್ಷದ ರಸ್ತೆ. ಭಾಳ ಜನ ಹೇಳ್ತಾರೆ ಇದು ಯಾವುದು ಮಡಿಕಿ ಮುದ್ದುಡ್ಗ ಸಿರ್ಚಂದು ಹೊಡಲು ಅಪ್ಚಂದು ಈ ಭಾಗದಲ್ಲಿ ಓಡಾಡಲಿಕ್ಕೆ ಬಸವರಾಜ ಮತ್ತಿಮೂಡವರು ಇತಿಹಾಸದಲ್ಲೇ ಮಾಡಿಲ್ಲ ಅಂತ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡಿದ್ದಾರೆ. ಒಂದು 9 ಕೋಟಿದಿದೆ, ಇನ್ನೊಂದು 8 ಕೋಟಿದಿದೆ, ಮತ್ತೊಂದು 3 ಕೋಟಿದಿದೆ, ಮತ್ತೊಂದು 10 ಕೋಟಿದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ. ಇದೆಲ್ಲ ಡಾಕ್ಯುಮೆಂಟ್ಗಳು ನಾನು ತಗೊಂಡಿದ್ದೇನೆ. ಈ ಬ್ರಿಡ್ಜ್ಗಳು ಎರಡೇ ಕೇವಲ 2 ತಿಂಗಳಲ್ಲಿ ಅಂದರೆ ಕ್ಯೂರಿಂಗ್ ಪೀರಿಯಡ್ ಕೂಡ ಮುಗುದಿಲ್ಲ. ಬ್ರಿಡ್ಜ್ ಆಗಿ ಈಗ 2-3 ತಿಂಗಳು ಆಗ್ತಾ ಇದೆ, ಕೆಲವು ಬ್ರಿಡ್ಜ್ಗಳಾಗಿ 2-3 ತಿಂಗಳು ಆಗ್ತಾ ಇದೆ, ಕ್ಯೂರಿಂಗ್ ಪೀರಿಯಡ್ ಮುಗುದಿಲ್ಲ. ಈ ಕ್ಯೂರಿಂಗ್ ಪೀರಿಯಡ್ ಮುಗಿಸ್ಲಾರ್ದೇನೆ, ಕ್ಯೂರಿಂಗ್ ಮಾಡಲಾರ್ದೇನೆ ಎಷ್ಟೋ ಗಡ್ಬಡ್ನಲ್ಲಿ ಕೆಲಸ ಮಾಡೋದು ಬಿಲ್ ಎತ್ತೋದು ಓಡಿ ಹೋಗೋದು, ಕೆಲಸ ಮಾಡೋದು ಬಿಲ್ ಎತ್ತೋದು ಓಡಿ ಹೋಗೋದು. ಇದು ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ? ಒಂದು ವರ್ಷದಲ್ಲಿ ಇದೇ ಬ್ರಿಡ್ಜ್ ಬಿದ್ದು ಹೋಗ್ತದೆ, ಅದರಲ್ಲಿ ಸಾವು ನೋವಿನ ಹಾನಿಗಳಾಗ್ತವೆ, ಅದಕ್ಕೆ ಯಾರು ಜವಾಬ್ದಾರಿ? ಮಾಡಿದಂಥ ಅಧಿಕಾರಿಗಳು ಕೂಡ ತಮ್ಮ ಜಾಗದ ಮೇಲೆ ಇರಲ್ಲ, ಮಾಡಿದಂಥ ಕಾಂಟ್ರಾಕ್ಟರ್ ಕೂಡ ತಮ್ಮ ಜಾಗದ ಮೇಲೆ ಇರಂಗಿಲ್ಲ. ಭಾಳ ಇಡೀ ಮತಕ್ಷೇತ್ರದಲ್ಲಿ ಈಗ ನಾವು ಹೊಡಲ್ ಆಗಿರ್ಬೋದು, ಸಿರ್ಚಂದ್ ಅಪ್ಚಂದ್ ಮತ್ತು ಮುದ್ದುಡ್ಗ ವಗ್ದಾರಿ ಸಿರ್ ಚಿಂಚನ್ಸೂರು ಅಪ್ ಮತ್ತು ಇದು ಕರಹರಿ ಕೊಹಿನೂರ್ ಕ್ರಾಸು ಬೆಳಂಗಿ ಇಂಥ ಅನೇಕ ಈ ಊರುಗಳಲ್ಲಿ ನಾವು ಪಟ್ಟಿ ಮಾಡ್ತಾ ಹೋದರೆ 100 ಕೋಟಿ ಕೆಲಸ ಇಲ್ಲಾಗಿದೆ. ಬಸವರಾಜ್ ಮತ್ತಿಮೂಡ್ ಅವರ ಪರ್ಸ್ನಲ್ ಪರ್ಸೆಂಟೇಜ್ 10% ಇದೆ. ಪಿ ಡಬ್ಲ್ಯೂ ಡಿ ಕೆಲಸ, ಪಿ ಆರ್ ಇ, ಲ್ಯಾಂಡ್ ಆರ್ಮಿ ಇವೆಲ್ಲ ತೊಗೊಬಿಟ್ಟು 10% ಬಸವರಾಜ್ ಮತ್ತಿಮೂಡ್ ಅವ್ರ ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ತೊಗೊಂಡು ಅಂದರೆ 100 ಕೋಟಿಯಲ್ಲಿ 10 ಕೋಟಿ 1400 ಕೋಟಿ ಅಂತಂದರೆ ಬಸವರಾಜ್ ಮತ್ತಿಮೂಡ್ ಅವರ ಪರ್ಸ್ನಲ್ ಶೇರ್ 140 ಕೋಟಿ ರೂಪಾಯಿ. ಆ 140 ಕೋಟಿ ಎದಕ್ಕಾಗಿ ಬಳಸ್ತಾರೆ? ಅದ್ರ ಜೊತೆಗೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಯಾವುದೇ ಕಾಂಟ್ರಾಕ್ಟರ್ ಕೆಲಸ ತೊಗೊಂಡ್ರೆ ಸಿಮೆಂಟು ಬಸವರಾಜ್ ಮತ್ತಿಮೂಡ್ ಕಂಪ್ನಿಯಿಂದ ತೊಗೋಬೇಕು, ಸ್ಟೀಲ್ ಮತ್ತಿಮೂಡ್ ಅವ್ರ ಕಂಪ್ನಿಯಿಂದನೇ ತೊಗೋಬೇಕು, ಕಂಕರ್ ಮಷಿನ್ ಇದೆ ಕಂಕರ್ ಕೂಡ ಅಲ್ಲಿಂದನೇ ತೊಗೋಬೇಕು. ಅಂದರೆ ಕಾಂಟ್ರಾಕ್ಟರ್ಗಳು ಅವರಿಂದನೇ ಪರ್ಚೇಸ್ ಮಾಡಬೇಕು. ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ನನಗೆ ತಿಳಿತಾ ಇಲ್ಲ. ಅದ್ರ ಜೊತೆಗೆ ಬಸವರಾಜ್ ಮತ್ತಿಮೂಡ್ ಅವರು ಯಾವ ಅಜೆಂಡಾ ಇಟ್ಕೊಂಡು ನೀವು ಚುನಾವಣೆ ಮಾಡ್ತೀರಿ? ನೀವು ಹಿಂದುತ್ವ ಅಜೆಂಡಾ ಇಟ್ಕೊಂಡು ಚುನಾವಣೆ ಮಾಡ್ತೀರಿ, ಹೌದಾ? ಜೈ ಶ್ರೀರಾಮ್ ಅಂತ ಅನ್ನೋದು ನೀವು ಓಟ್ ತೊಗೋತೀರಿ, ಕೇಸರಿ ಜಂಡಾ ಕೈಯಲ್ಲಿ ಕೊಟ್ಟು ಓಟನ್ನು ತೊಗೋತೀರಿ, ಹೌದಾ? ನೀವು ಕೆಲಸ ಯಾರಿಗೆ ಕೊಡ್ತಾ ಇದ್ದೀರಿ? ಹಿಂದುತ್ವದ ಹೆಸರು ಮೇಲೆ ಇವತ್ತಿನ ದಿವಸ ಫೈಮನ್ ಅಂತ ಒಬ್ಬ ರೋಡಿನ ಮೇಲೆ ತಿರುಗಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಬಂಗ್ಲೆಯಲ್ಲಿ ಕೂತು ಮಜಾ ಮಾಡ್ತಾ ಇದ್ದಾರೆ. ಎದಕ್ಕೂ ಬೇಡದಂಥ ವ್ಯಕ್ತಿ ಫೈಮಿಗೆ ನೀವು ಕಾಂಟ್ರಾಕ್ಟ್ ಕೊಡ್ತೀರಾ? ಫೈಮ ಆರ್ಡರ್ ಮಾಡಿದ ಮೇಲೆ ಯಾರಿಗೆ ಬೇಕು ಟೆಂಡರ್ ಹೋಗ್ತವೆ. ಫೈಮ್ ಈಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಆಲ್ ದ ಸಿವಿಲ್ ಕಾಂಟ್ರಾಕ್ಟ್. ಎಲ್ಲ ಕಾಂಟ್ರಾಕ್ಟ್ ಫೈಮ್ ಹೇಳಿದ ಮೇಲೆ ಕೊಡ್ತೀರಿ. ಮತ್ತು ನಿಮ್ಮ ಚುನಾವಣೆಯಿಂದ ಹಿಂದುತ್ವ ಮೇಲಿದೆ. ಎಷ್ಟು ಹಿಂದುತ್ವ, ಎಷ್ಟು ಹಿಂದುತ್ವ ಯುವಕರಿಗೆ, ಎಷ್ಟು ಹಿಂದೂ ಯುವಕರಿಗೆ, ಎಷ್ಟು ಕೇಸರಿ ಜಂಡಾ ಹಿಡಿದಂಥ ಯುವಕರಿಗೆ ನೀವು ಕೆಲಸ ಕೊಟ್ಟಿರಿ? ಫೈಮನ ಬಾಗಿಲು ಕಾಯ್ಬೇಕಾ ಇವತ್ತು ಹೋಗಿ? ಫೈಮನ ಪರ್ಮಿಷನ್ ತೊಗೋಬೇಕಾ? ಫೈಮ ಪರ್ಮಿಷನ್ ಕೊಟ್ಟ ಮೇಲೆ ಪರ್ಸೆಂಟೇಜ್ ಫೈಮಿಗೆ ಮುಟ್ಟಿದ ಮೇಲೆ ಫೈಮಿಂದ 2%, ನಿಮ್ದು 10%. ಫೈಮ್ ಇ ಎಮ್ ಡಿ ಕಟ್ಟೋದು, ಫೈಮ್ ಯಾರ ಹೆಸರು ಮ್ಯಾಗೆ ಹೇಳ್ತಾರೆ? ಪಾಪ ಬಡ ಹಿಂದೂ ಕಾರ್ಯಕರ್ತರಿಗೆ ನೀವು ಕಾಂಟ್ರಾಕ್ಟರ್ ಕಳ್ಸಂಗಿಲ್ಲ, ಅವರಿಗೆ ವರ್ಗಡನ್ ಸಿಗಂಗಿಲ್ಲ. ಅವ ಫೈಮ್ ಯಾರಿಗೆ ಹೇಳ್ತಾನೆ ಅವ್ರ ಹೆಸರ ಮ್ಯಾಗೆ ಕಾಂಟ್ರಾಕ್ಟ್ ಕೊಡೋದು, ಮತ್ತೊಬ್ಬರ ಹೆಸರಲ್ಲಿ ವರ್ಗಡನ್ ಕೊಡೋದು. ಪಾಪ ಇವು ಬಡವರಿಗೆ ನೀವು ಕೆಲಸ ಮಾಡಿ, ನೀವು ಕೆಲಸ ಮಾಡಿ ಅಂತ ಹೇಳೋದು. ನಾನು ಹೇಳೋದಿಷ್ಟೇ, ನೀವು ಕಾಂಟ್ರಾಕ್ಟ್ ಕೊಡುವಂಥ ಸಿಂದಿಗೆಗೆ ಕೊಡ್ತೀರಿ, ಸಿಂದಿಗೆಯಲ್ಲಿದ್ದಂಥವ್ರಿಗೆ ಕೊಡ್ತೀರಿ. ನೀವು ಬಸವರಾಜ್ ಮತ್ತಿಮೂಡ್ ಅವರಿಗೆ ಕಾಂಟ್ರಾಕ್ಟ್ ಕೊಡೋದು ಶಾಪುರಲ್ಲಿದ್ದಂಥ ಅಮರೇಶ್ ಗೌಡರಿಗೆ ಕೊಡ್ತೀರಿ. ಹೊರಗಿನವರಿಗೆ ಬಂದು ಗ್ರಾಮೀಣದಲ್ಲಿ ಕೆಲಸ ಮಾಡಬೇಕು, ಅವರು ಶಾಪುರದಲ್ಲಿ ಬಂಗ್ಲೆ ಕಟ್ಟಬೇಕು, ಸಿಂದಿಗೆಯಲ್ಲಿ ಬಂಗ್ಲೆ ಕಟ್ಟಬೇಕು. ಗುಲ್ಬರ್ಗ ಗ್ರಾಮೀಣದಿಂದ ಏನು 40% ಕೆಲಸ ಮಾಡೋದು? 40% ನೀವು ತೊಗೋತೀರಿ, 40% ಅಧಿಕಾರಿಗಳು ತೋತಾರೆ, 20% ಅಧಿಕಾರಿಗಳು ತೋತಾರೆ. 40%ಅಲ್ಲಿ ಕೆಲಸ ಮಾಡಬೇಕು ಇವತ್ತು. ಅವರು ಸಿಂದಿಗೆಯಲ್ಲಿ ಬಂಗ್ಲೆಗಳು ಕಟ್ಟಿದ್ದಾರೆ, ಶಾಪುರಲ್ಲಿ ಬಂಗ್ಲೆಗಳು ಕಟ್ಟಿದ್ದಾರೆ. ಇದೆಲ್ಲ ಯಾವ ಕಾರಣಕ್ಕಾಗಿ ನೀವು ಇದು ಡೆವಲಪ್ಮೆಂಟ್ ಮಾಡ್ತಾ ಇದ್ರಿ ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಗುಲ್ಬರ್ಗ ಗ್ರಾಮೀಣದಲ್ಲಿದ್ದಂಥ ಕಾಂಟ್ರಾಕ್ಟರ್ಗಳು ಅಕ್ಷರಶಃ ಇವತ್ತು ದಿವಾಳಿಯಾಗಿ ಹೋಗಿದ್ದಾರೆ. ಅನೇಕ ಕಾಂಟ್ರಾಕ್ಟರ್ಗಳು ತಮ್ಮ ಲಾರಿ ಮಾರ್ಕೊಂಡಿದ್ದಾರೆ, ತಮ್ಮ ಕಂಕರ ಏನು ಒಯ್ತಾ ಇದ್ದಂಥ ಗಾಡಿಗಳು ಮಾರ್ಕೊಂಡಿದ್ದಾರೆ,
ತಮ್ಮ ಸ್ವಂತ ಏನು ಒಳಗಡೆನೆ ಇತ್ತು ಆ ಒಳಗಡೆನು ಕೊಲ್ಯಾಪ್ಸ್ ಆಗಿ ಸುಮ್ಮನೆ ಸರ್ಕಾರಕ್ಕೆ ಜಿಎಸ್ಟಿ ಕಟ್ತಾ ಇದ್ದಾರೆ. ಒಂದು ವೇಳೆ ಗುಲ್ಬರ್ಗಾ ಗ್ರಾಮೀಣ ಭಾಗದ ಮತಕ್ಷೇತ್ರದ ಜನಗಳಿಗೆ ನಾನೇನು ಹೇಳ್ತೇನೆ, ಒಂದು ವೇಳೆ ನಾನು ಆಮ್ ಆದ್ಮಿ ಪಕ್ಷದಿಂದ ಆರ್ಸ್ ಬಂದರೆ 3 ಲಕ್ಷದಿಂದ ಹಿಡಿದು 30 ಕೋಟಿವರೆಗೂ ಯಾವುದೇ ಟೆಂಡರ್ ಆಗಲಿ ಒಬ್ಬೇ ಒಬ್ಬ ವ್ಯಕ್ತಿ ಹೊರಗಿನವನಿಗೆ ನಾನು ಟೆಂಡರ್ ಕೊಡೋದೇ ಇಲ್ಲ. ನಾವು ಟೆಂಡರ್ ಕೊಡೋದೇ ಇಲ್ಲ. ನಮ್ಮ ಭಾಗದ ಗುತ್ತಿಗೆದಾರರು, ನಮ್ಮ ಭಾಗದ ಸಿವಿಲ್ ಕಾಂಟ್ರಾಕ್ಟರ್ಗಳು ಅವರಿಗೆ ಕೆಲಸ ಸಿಗಬೇಕು. ನಮ್ಮ ಮತಕ್ಷೇತ್ರದ ಕಾಂಟ್ರಾಕ್ಟರ್ಗಳು ಬೆಳೆದಾಗ ಮಾತ್ರ ಮತಕ್ಷೇತ್ರದಲ್ಲಿ ಬಿಸ್ನೆಸ್ ಆಗ್ತದೆ, ಮತಕ್ಷೇತ್ರದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಮತಕ್ಷೇತ್ರ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಇದು ಇದು ಬಸವರಾಜ್ ಮತ್ತಿಮೂಡ್ ಅವರಿಗೆ ಒಂದು ಬಿಸ್ನೆಸ್ ಅಜೆಂಡಾ. ಹೊರಗಿನವರಿಗೆ ರೊಕ್ಕ ಹೋಗಲಿ, ನನ್ನ ಮತಕ್ಷೇತ್ರದವ್ರು ನನ್ನ ಬಲ್ಲೇ ಬಂದು ಹಣ ತಗೋಬೇಕು, ನನ್ನ ಮನೆ ಬಾಗಲೇ ಕಾಯಬೇಕು. ಅವ್ರು ಹಣ ಬೇಕಾಯ್ತಂದ್ರೆ ಜಯಂತಿ ಮಾಡಬೇಕಂದ್ರೆ ನನಗೆ ಕೇಳಬೇಕು, ಪೂಜಾ ಮಾಡಬೇಕಂದ್ರೆ ನನಗೆ ಕೇಳಬೇಕು, ಹಬ್ಬ ಮಾಡಬೇಕಂದ್ರೆ ನನಗೆ ಕೇಳಬೇಕು, ಸಮಾವೇಶಗಳು ಮಾಡ್ಬೇಕಂದ್ರೆ ನನಗೆ ಕೇಳಬೇಕು. ಇವರಿಗೆ ಹಣ ಮುಟ್ತಂದ್ರೆ ಇವ್ರು ನನ್ನ ಬಾಗಿಲ ಬಲ್ಲಿ ಬರಂಗಿಲ್ಲ, ನನ್ನ ಬಾಗಿಲು ಕೈಯಂಗಿಲ್ಲ ಅಂತೇಳಿ ಮತ್ತೆ ಮೂಡವರ ಈ ಒಂದು ದುರ್ಯೋಚನೆ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ವಾಹಿನಿ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನನಗೆ ಭಾಳ ನಾಚಿಕೆ ಅನ್ನಿಸ್ತದೆ. ಒಬ್ಬ ಸ್ವಾಮೀಜಿ ಮತ್ತಿಮೂಡವ್ರ ಪಕ್ಕದಲ್ಲಿ ಕೂತು ರಾಮನಿಗೆ ಕೃಷ್ಣನಿಗೆ ಮಹಾಭಾರತದ ಪಾತ್ರಗಳಿಗೆ ದಾನಸೂರ ಧರ್ಮರಾಜನಿಗೆ ಈ ಮತ್ತಿಮೂಡ್ ಅಂತವರಿಗೆ ಹೋಲಿಸ್ತಾರೆ. ಇಂಥ ಶಾಸಕರಿಗೆ ಒಬ್ಬ ಸ್ವಾಮೀಜಿ ಕೂತು ಇಂಥ ಒಬ್ಬ ಶಾಸಕರಿಗೆ ಹೋಲಿಸ್ತಾರೆ. ಇದು ಎಷ್ಟು ನಾಚಿಕೆಗೇಡಿನ ಸಂಗತಿ. ಎಷ್ಟು ಬೇಕು ಇನ್ನು ಸರ್ಕಾರ ಕಡಿಮೆ ಹೆಲ್ಪ್ ಮಾಡಿದ್ರಿ, ಮತ್ತಿಮೂಡವರು ನಮಗೆ ಜಾಸ್ತಿ ಹೆಲ್ಪ್ ಮಾಡ್ಯಾರ. ಎಲ್ಲಿಂದ ಬಂತು ಮತ್ತಿಮೂಡವ್ರ ಹತ್ರ ಹಣ? ನಾವು ಯೋಚನೆ ಮಾಡಬೇಕಲ್ಲ. ಮತ್ತಿಮೂಡವ್ರದ್ದು ದೊಡ್ಡ ವಿಪ್ರ ಅಂತ ಇನ್ಫೋಸಿಸ್ ಅಂತ MNC ಕಂಪ್ನಿನಾ? ಮತ್ತಿಮೂಡವ್ರದ್ದು ಒಂದು ದೊಡ್ಡ ಬಿಸ್ನೆಸ್ ಏನಾರ ಇಂಡಸ್ಟ್ರಿಯಲಿಸ್ಟಾ? ಏನಿಲ್ಲ. ಇದೇ ಮತಕ್ಷೇತ್ರದಿಂದ ಕಮಿಷನ್ ಹೊಡೆಯೋದು, ಬೇಕಾದವರಿಗೆ ನಗದಿ ಕೈಯಿಂದ ಕ್ಯಾಶ್ ಕೊಡ್ಕೊತಾ ಹೋಗೋದು. ಇಂಥ ರಾಜಕಾರಣಿಗಳನ್ನು ಇವತ್ತು ನಾವು ಆರಿಸ್ ತರಬೇಕಾ? ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಬಂಧುಗಳಿಗೆ ನಾನು ಹೇಳೋದು, ಇವತ್ತು ಈ ಸಿವಿಲ್ ಕೆಲಸ ಒಂದು ಭಾಳ ನಿಮಗೆ ಕೊನೆಯದಾಗಿ ಒಂದು ವಿಚಿತ್ರವಾದದ್ದು ಹೇಳ್ತೀನಿ. ಬೆಳಗ್ಗೆಯಲ್ಲಿ ನಾನು ನೋಡ್ಲಿಕ್ಕೆ ಹೋಗಿದ್ದೆ, ಇದೇ ಮತ್ತಿಮೂಡವ್ರ ಕಾಲದಲ್ಲಿ ಆದಂಥ ಶಾಲೆ ಇದೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇದೆ. ಮ್ಯಾಳಗಿ ಮೇಲೆ ಮಳೆ ಬಂದರೆ ಮ್ಯಾಳಗಿ ಮೇಲೆ ಪ್ಯಾರಾಪೆಟ್ ವಾಲ್ ಒಳಗೆ ನೀರು ನಿಂತು ಶಾಲೆ ಮೇಲೆ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಗುತ್ತಿಗೆದಾರರುಗಳು ಹಣ ಉಳಿಸ್ಕೋಬೇಕಂತೇಳಿ ಮತ್ತಿಮೂಡವ್ರಿಗೆ ಪರ್ಸೆಂಟೇಜ್ ಕೊಡಬೇಕಂಥೇಳಿ ಆ ಒಂದು ಶಾಲೆಗೆ ಸ್ಟೆಪ್ಸೇ ಕಟ್ಟಿಲ್ಲ. ಮ್ಯಾಗ ಹೋಗೋಕ್ಕೆ ಮೇಲಿನ ನೀರು ಮೇಲೆ ಇದೆ, ಕೆಳಗೆ ಸ್ಟೂಡೆಂಟ್ಸ್ ಕೂತಿದ್ದಾರೆ, ಮೇಲೆ ಸ್ವಿಮ್ಮಿಂಗ್ ಪೂಲ್ ಆಗಿ ತಳಗೆ ಸ್ಟೂಡೆಂಟ್ಸ್ ತಲೆ ಮೇಲೆ ನೀರು ಬೀಳ್ತದೆ. ಬರೀ 1 ವರ್ಷ ಆಯಿತು ಸ್ಕೂಲ್ ಕಟ್ಟಿ. ಇಂಥ ಶಾಲೆ ಬೆಳಗ್ಗೆಯಲ್ಲಿದೆ, ನೀವು ಹೋಗಿ ನೋಡ್ಬೋದು. ಇದಕ್ಕೆ ನೀವು ಡೆವಲಪ್ಮೆಂಟ್ ಅಂತೀರಾ? ಯಾವ ರೀತಿಯಾಗಿ ಡೆವಲಪ್ಮೆಂಟ್ ನೀವು ಮಾಡ್ತಾ ಇದ್ದೀರಿ? ಮತ್ತಿಮೂಡವರಿಗಂತೂ ಸಿವಿಲ್ನೂ ಗೊತ್ತಿಲ್ಲ, ಎಲೆಕ್ಟ್ರಿಕಲ್ನೂ ಗೊತ್ತಿಲ್ಲ, ಮೆಕ್ಯಾನಿಕಲ್ ಗೊತ್ತಿಲ್ಲ, ಯಾವುದೇ ಒಂದು ವಿಷಯದ ಬಗ್ಗೆ ಏನೂ ನಾಲೆಜ್ ಇಲ್ಲದಂಥವ್ರು. ಅಟ್ಲೀಸ್ಟ್ ಅಧಿಕಾರಿಗಳನ್ನು ಇಂಥ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಮಾಡೋತ್ತಿಗೆ ಜಾಗ್ರತೆ ವಹಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಜಾಗ್ರತೆ ವಹಿಸಬೇಕು. ಹಾಗಾಗಿ ಅನೇಕ ವಿಷಯಗಳು ಈ ಒಂದು ವಾಹಿನಿ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ಅನೇಕ ಹಳ್ಳಿಗಳಿಗೆ ರಸ್ತೆಯಲ್ಲಿ ಆ ರಸ್ತೆಗಳನ್ನು ಲೈವ್ ಆಗಿ ನಾವು ಮುಂದಿನ ದಿವಸ ಹೋಗ್ತೇವೆ. ಗ್ರಾಮೀಣ ಮತಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮತ್ತು ಮತ್ತಿಮೂಡವರು ಏನು ಜಾತಿ ರಾಜಕಾರಣವನ್ನು ಮಾಡಿ ಒಂದು ಜಾತಿಯನ್ನು ತುಳಿದು ಮತ್ತೊಂದು ಜಾತಿಗೆ ಎತ್ತಿಕಟ್ಟುವಂಥ ಕೆಲಸ ಏನು, ಅದು ಎಲ್ಲ ಕೂಡ ಭಾಳ ಬಹಿರಂಗವಾಗಿ ನಿರ್ಭಯವಾಗಿ ಮುಂದಿನ ದಿವಸದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಈ ವಿಷಯ ತಮ್ಮ ಗಮನಕ್ಕೆ ತರಲಿಕ್ಕೆ ಮಾತಾಡ್ತಾ ಇದ್ದೇನೆ. ನಮಸ್ಕಾರ.